KLE संस्थेच्या RLS कॉलेजच्या प्रदीपा हलूर या प्री ग्रॅज्युएट कॉलेजच्या विद्यार्थिनीने अत्यंत प्रतिकूल परिस्थिती असूनही नीट परीक्षेत 647 गुण मिळवले. KLE संस्थेने त्यांना शिष्यवृत्ती देऊन प्रोत्साहन दिल्याचे KLEचे संचालक महंतेश कवटीमठ यांनी सांगितले. शनिवारी KLE RLS अंडर ग्रॅज्युएट कॉलेजमध्ये बोलावलेल्या पत्रकार परिषदेत ते बोलत होते. ಈ ವರ್ಷದ ಹೊಸ ಹೊಸ ವರ್ಷ ಪ್ರಾರಂಭಕ್ಕಿಂತ ಮುಂಚೆ ಈ ವರ್ಷ ಕೇಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ತಮ್ಮ ಮುಖಾಂತರ ನಾಡಿನ ಜನತೆಗೆ ತಿಳಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರಾದ ಕೇಲಿ ಸಂಸ್ಥೆ ನಿರ್ದೇಶಕರಾದ ದಯಾನಂದ ಮುನ್ನೋಳಿಯವರೇ, ಕೇಲಿ ಪದವಿ ಪೂರ್ವ ಮಹಾವಿದ್ಯಾಲಯದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಕ್ಕಂಥ ನಂಜಪ್ಪನವರು ಅವರೇ, ಮತ್ತು ಇಲ್ಲಿ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳ ಪ್ರಾಚಾರ್ಯರೇ, ಎಲ್ಲ ಮಾಧ್ಯಮದ ಸ್ನೇಹಿತರೇ, ಕೇಲಿ ಸಂಸ್ಥೆ ಕಳೆದ ಒಂದು ಶತಮಾನದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ನಾಡಿಗೆ ನೀಡ್ತಾ ಇದೆ. ಸುಮಾರು 310 ಸಂಸ್ಥೆಗಳನ್ನು ಹೊಂದಿ 138,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹವನ್ನು ನೀಡ್ತಾ ಇದೆ. ವಿಶೇಷವಾಗಿ 38 ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಸಂಸ್ಥೆ ನಡೆಸ್ತಾ ಇದ್ದು, ಸುಪ್ರೀಂ ಕೋರ್ಟ್ದ ಆದೇಶ ಮತ್ತು ಮಾನವ ಸಂಪನ್ಮೂಲ ಇಲಾಖೆ ಪ್ರವೇಶ ಪರೀಕ್ಷೆಗಳನ್ನು ನೀಟ್ ಮ್ಯಾಂಡೇಟರಿ ಮಾಡಿದ ನಂತರ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಕಳೆದ 10 ವರ್ಷಗಳಿಂದ ಗ್ರಾಮೀಣ ಭಾಗದ ಮಕ್ಕಳು ಬೆಂಗಳೂರು ಮಂಗಳೂರು ಮುಂಬೈ ಮಹಾನಗರ ಕಡೆ ಮುಖ ಮಾಡದೆ ಬೆಳಗಾವಿ ಗೋಕಾಕ ಚಿಕ್ಕೋಡಿ ನಿಪ್ಪಾಣಿ ಈ ವರ್ಷ ವಿಶೇಷವಾಗಿ ಅಥಣಿ ಹುಬ್ಬಳ್ಳಿ ಗದಗ ಹಾವೇರಿ ಎಲ್ಲ ಕಡೆಗಳಲ್ಲೂ ಸಹಿತ ಇಂಡಿಪೆಂಡೆಂಟ್ ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಎಲ್ಲಿ ನೀಟ್ ಸಿಇಟಿ ಮತ್ತು ಜೆಇ ಈ ತರಬೇತಿಗಳು ನೀಡತಕ್ಕಂಥ ವಿಶೇಷ ಸಂಸ್ಥೆಗಳನ್ನು ಇಂಡಿಪೆಂಡೆಂಟ್ ಮಹಾವಿದ್ಯಾಲಯಗಳನ್ನು ಪ್ರಾರಂಭ ಮಾಡಲಾಗಿದೆ. ಈ ವರ್ಷ ಬಂದಿರತಕ್ಕಂಥ ನೀಟ್ ವೃತ್ತಿಪರ ಶಿಕ್ಷಣದ ರಿಸಲ್ಟ್ಗಳನ್ನು ತಮ್ಮ ಜೊತೆಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷವೆನಿಸ್ತಾ ಇದೆ. ಈ ವರ್ಷ ನೀಟ್ ಪರೀಕ್ಷೆಯಲ್ಲಿ 600 ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು 31, 500 ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳು 74 ವಿದ್ಯಾರ್ಥಿಗಳು 500 ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಸಿಇಟಿಯಲ್ಲಿ ಸುಮಾರು 38 ವಿದ್ಯಾರ್ಥಿಗಳು 5,000 ಕಡಿಮೆ ರ್ಯಾಂಕ್ಗಳನ್ನು ಪಡೆದು ಕನಿಷ್ಠ ಈ ವರ್ಷ 100 ಹೆಚ್ಚು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಚಿಕ್ಕೋಡಿಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಒಬ್ಬ ರೈತರ ಮಗಳಾಗಿರ್ತಕ್ಕಂಥ ರಕ್ಷಿತಾ ವಾಳ್ಕೆ 671 ಅಂಕಗಳನ್ನು ಪಡೆದಿದ್ದಾಳೆ. ವಿಶಾಲ್ ಬೋಕೆ 666, ಇವರೆಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು, ದಯವಿಟ್ಟು ನಾವು ಗಮನಿಸಬೇಕು, 666 ಅಂಕಗಳನ್ನು ಪಡೆದಿದ್ದಾರೆ. ಅಭಿಷೇಕ್ ಹೂಗಾರ್ ಎನ್ನುವ ನಿಪ್ಪಾಣಿಯ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿ 605 ಅಂಕಗಳನ್ನು, ಶಿವರಾಜ್ ಗಾವ್ಡೆ ಅಂತಕ್ಕಂಥ ನಿಪ್ಪಾಣಿ ಹುಡುಗ 606 ಅಂಕಗಳನ್ನು, ಸಾಮಾನ್ಯ ಔಷಧ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿ ಅವರ ತಂದೆ ಅಲ್ಲಿ ಅಂಗಡಿಯನ್ನು ನಡೆಸ್ತಾರೆ, ಅಶ್ಲೇಷ ಪವಾರ್ ಅಂತಕ್ಕಂಥ ವಿದ್ಯಾರ್ಥಿನಿ 642 ಅಂಕಗಳನ್ನು, ಪ್ರಥಮೇಶ್ ಮಂಗಾಜ್ ಅಂತಕ್ಕಂಥ ವಿದ್ಯಾರ್ಥಿ 641 ಅಂಕಗಳನ್ನು, RL ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡತಕ್ಕಂಥ ಪ್ರದೀಪ್ ಹಳ್ಳೂರ್ ಎಂಬ ವಿದ್ಯಾರ್ಥಿ ನಿಧನ ಆಗಿದ್ದು, ತಾಯಿ ಒಂದು ಸಣ್ಣ ಬೇಕರಿಯನ್ನು ನಡೆಸ್ತಾಳೆ, ಆ ವಿದ್ಯಾರ್ಥಿ 647 ಅಂಕಗಳನ್ನು ಔಟ್ ಆಫ್ 720 ಪಡೆದಿದ್ದಾರೆ. ಹೀಗೆ ಅತ್ಯುತ್ತಮ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾವೇರಿ ಜಿಲ್ಲೆಯ ಹಾಣಗಲ್ ಪದವಿ ಪೂರ್ವ ಮಹಾವಿದ್ಯಾಲಯದ ವೀರೇಶ್ ಹನಕನಹಳ್ಳಿ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಅಶುತೋಷ್ ಪೋರ್ವಾಲ್ ಅಂತಕ್ಕಂಥ ಜಕ್ಕೇರಿ ಹೊಂಡದ ಪದವಿ ಪೂರ್ವ ಮಹಾವಿದ್ಯಾಲಯ ಅಭ್ಯಾಸ ಮಾಡತಕ್ಕಂಥ ಅಶುತೋಷ್ ಪೋರ್ವಾಲ್ ಇವರು 720 ಅಂಕಗಳಿಗೆ 690 ಅಂಕಗಳನ್ನು ಪಡೆದು ಕೀರ್ತಿಯನ್ನು
ತಂದಿದ್ದಾರೆ. ಇಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಲಿ ಸಂಸ್ಥೆ ಅವರಿಗೆ ಅಭಿನಂದನೆಗಳನ್ನು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರಿಯವರು ಮತ್ತು ಎಲ್ಲ ಆಡಳಿತ ಮಂಡಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ನಾನು ಕಳೆದ ವರ್ಷ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ, ವಿ ಆರ್ ಗಿವಿಂಗ್ ಫ್ರೀ ಅಡ್ಮಿಷನ್ಸ್ ಟು ಸ್ಕೂಲ್ ಟಾಪರ್ಸ್. 90% ಮಿನಿಮಮ್ ಸ್ಕೋರ್ ಇರಬೇಕು. ಯಾರು 10th ಸ್ಕೂಲ್ ಟಾಪರ್ಸ್ ಯಾರಿದ್ದಾರೆ ಅವರಿಗೆ 100% ಫ್ರೀ ಎಜುಕೇಷನ್ ಅನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ 610 ಅಂಕಗಳಿಗಿಂತ ಹೆಚ್ಚು ಯಾರು ಪಡೆದಿದ್ದಾರೆ ಅವರಿಗೆ ಓನ್ಲಿ ವಿ ಆರ್ ಟೇಕಿಂಗ್ 3,500 rupees. ಬೇಸಿಕ್ ಗೌರ್ಮೆಂಟ್ ಫೀಸ್ ಏನಿದೆ ಅದನ್ನು ತಗೋತಾ ಇದ್ದೀವಿ. ಆ್ಯಕ್ಚುಲಿ ವಿ ಆರ್ ಚಾರ್ಜಿಂಗ್ 40,000-60,000 rupees. ಬಟ್ ಅವ್ರಿಗೆ ನಾವು ತೆಗೆದುಕೊಳ್ತಕ್ಕಂಥ ಫೀ ಬೇಸಿಕ್ 3,500 ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದೀವಿ. 97% ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 50% ಫೀಸ್ನಲ್ಲಿ ಕನ್ಸೆಷನ್ ಕೊಟ್ಟಿದ್ದೀವಿ. 95% ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25% ಫೀ ಕನ್ಸೆಷನ್ ಕೊಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಮುಂಬೈ ಮಹಾನಗರದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಫೀ ಕನ್ಸೆಷನ್ ಇವತ್ತು ಕೊಡಲಾಗಿದೆ. ಕಾರಣ ಏನಂದರೆ ಗ್ರಾಮೀಣ ಮತ್ತು ಶಹರ ಪ್ರದೇಶಗಳಲ್ಲಿರ್ತಕ್ಕಂಥ ಬಡ ಮತ್ತು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕೇಲಿ ಸಂಸ್ಥೆ ನೀಡ್ತಾ ಇದೆ. ಇದರಿಂದ ಒಳ್ಳೆಯ ರಿಸಲ್ಟ್ಗಳನ್ನು ಇವತ್ತು ಮಂಗಳೂರು ಬೆಂಗಳೂರು ಮಹಾನಗರಗಳಲ್ಲಿ ಪಡೆಯತಕ್ಕಂಥ ರ್ಯಾಂಕ್ಗಳನ್ನು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಪಡೆದಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಆ ವಿದ್ಯಾರ್ಥಿಗಳಿಗೆ, ಆ ಎಲ್ಲ ಪಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. यावर्षी नीटमध्ये 31 अधिक विद्यार्थ्यांनी KLE मध्ये 600 अधिक गुण मिळवले आहेत. तसेच CET परीक्षेत 500 कमी रँक मिळालेले 38 विद्यार्थी आहेत असेही ते म्हणाले. आजकाल शिक्षणात अनेक बदल होत आहेत. स्पर्धात्मक युगामध्ये शिक्षण घेणे हे विद्यार्थ्यांचे ध्येय बनत आहे. ग्रामीण भागातील हुशार गरीब मुलांना सरकारने नीट आणि CET परीक्षांचे मोफत प्रशिक्षण द्यावे असेही ते म्हणाले. यावेळी KLE चे संचालक जयनंद मुनवळी आदी उपस्थित होते. संकल्प शिंदे, कन्नडम्मा न्यूज नेटवर्क, बेळगाव.